ಕಳೆದ ಫೆಬ್ರವರಿ ತಿಂಗಳ ಎಂಟನೇ ತಾರೀಕಿನಂದು ಹಲ್ಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬಾರಗುಂಡಿಯಲ್ಲಿ ಇಬ್ಬರ ಬರ್ಬರ ಕೊಲೆಯಾಗಿತ್ತಲ್ಲ ಕಚೇರಿಯಲ್ಲಿ ಕುಳಿತಿದ್ದವರನ್ನ ಅಟ್ಟಾಡಿಸಿ ಕೊಲೆ ಮಾಡಿದ್ದ ಹಂತಕ ಭದ್ರಾ ಇದೀಗ ಡಬಲ್ ಮರ್ಡರ್ ಕೊಲೆ ಕೇಸ್ನಲ್ಲಿ ಆತನ ಮೇಲೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಕೊಲೆ ಮಾಡಿದ್ದು ಮಾತ್ರ ಒಬ್ಬನೇ ಆದರೆ ಇದಕ್ಕೆ ಸಂಚು ರೂಪಿಸಿದ್ದು ಬರೋಬರಿ ಹತ್ತು ಅಂತೆ ಇದ್ರ ಬಗ್ಗೆ ಡಬಲ್ ಮರ್ಡರ್ ಮಿಸ್ಟ್ರಿ ಹೇಗಿತ್ತು ನೋಡ್ತಾ ಹೋಗೋಣ ಕುಂಬಾರಪೇಟೆ ಡಬಲ್ ಮರ್ಡರ್ ಮಿಸ್ಟ್ರಿ ತನಿಖೆಯಲ್ಲಿ ಎಲ್ಲ ಅಂಶಗಳು ಕೂಡ ಬಟ್ ಬಟಾ ಬೈಲಾಗಿದೆ ಈ ಪ್ರಕರಣವನ್ನ ಕೇಳ್ತಾ ಇದ್ದಂತೆ ಇಡೀ ಬೆಂಗಳೂರೇ ಅವತ್ತು ಗಾಬರಿ ಆಗ್ಬಿಟ್ಟಿತ್ತು ಕುಂಬಾರ್ಪೇಟೆ ಡಬಲ್ ಮರ್ಡರ್ ಮಿಸ್ಟ್ರಿ ತನಿಖೆಯಲ್ಲಿ ಬಟಾ ಬೈಲಾಗಿದೆ ಕೊಂದಿದ್ದು ಒಬ್ಬ ಆದರೆ ಇದಕ್ಕೆ ಪ್ಲಾನ್ ಮಾಡಿದ್ದೆ ಅಷ್ಟು ಜನ ಹತ್ತು ಜನ ಹತ್ತು ಜನ ಪ್ಲಾನ್ ಮಾಡಿದ್ರು ಆನಂತರ ಅದನ್ನ ಬಂದು ಆ ಕೆಲಸವನ್ನ ಮುಗಿಸಿದ್ದ ಪೊಲೀಸರ ಚಾರ್ಜ್ ಶೀಟ್ ನಲ್ಲಿ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ ಫೆಬ್ರವರಿ ಎಂಟನೇ ತಾರೀಕು ರಾತ್ರಿ ಕುಂಬಾರಪೇಟೆಯಲ್ಲಿ ಈ ಘಟನೆ ಆಗಿತ್ತು ಡಬಲ್ ಮರ್ಡರ್ ಮಿಸ್ಟ್ರಿಯ ಹಿಸ್ಟ್ರಿಯನ್ನು ನೋಡ್ತಾ ಇದೀವಿ ನಾವು ಇಬ್ಬರ ಕೊಲೆ ಮಾಡಿ ಪೊಲೀಸರಿಗೆ ಆರೋಪಿ ಭದ್ರಾ ತಾನೇ ಬಂದು ಶರಣಾಗತಿಯಾಗಿದ್ದ ಶರಣಾಗಿದ್ದ ಡಬಲ್ ಮರ್ಡರ್ ಹಿಂದೆ ಕುಂಬಾರ ಸಂಘದ ಟ್ರಸ್ಟಿಯೇ ಒಂದು ಟ್ರಸ್ಟಿಯ ಆಸ್ತಿಯೇ ಕಾರಣ ಅಂತ ಈಗ ಮೇಲ್ನೋಟ ಗೊತ್ತಾಗ್ತಾ ಇದೆ ಸಂಘದ ಟ್ರಸ್ಟಿ ಆಗಿದ್ದ ಸುರೇಶ್ ಕೊಲೆ ಮಾಡಿದ್ರೆ ಟ್ರಸ್ಟಿ ತಮ್ಮ ಪಾಲಾಗುತ್ತೆ ಅನ್ನುವ ಪ್ಲಾನ್ ಅಂತೆ ಇವ್ರುಗಳದ್ದು ಹಾಗಾಗಿಯೇ ಇದೇ ಕಾರಣಕ್ಕೆ ಭದ್ರನ ಪ್ರಚೋದನೆ ಮಾಡಿದ್ರು ಮುನಿಸ್ವಾಮಿ ಅಂಡ್ ಟೀಮ್ ಪತ್ನಿ ಮತ್ತು ಮಕ್ಕಳನ್ನ ದೂರ ಮಾಡಿದ ಸುರೇಶ್ ಅಂತ ಭದ್ರನಿಗೆ ಪ್ರಚೋದನೆ ಕೊಟ್ಟು ಟ್ರಸ್ಟಿ ಆಸ್ತಿಯನ್ನ ಕೈ ತಪ್ಪೋಕೆ ಸುರೇಶ್ ಕಾರಣ ಅಂತ ಭದ್ರನಿಗೆ ಎತ್ಕಟ್ಟಿ ಆತನ ತಲೆಗೆ ಏನೇನೋ ತುಂಬಿಸಿ ಕೊಲೆಗೆ ಪ್ಲಾನ್ ಮಾಡಿದ್ದಾರೆ ಕೊಲೆಗೆ ಪ್ರಚೋದನೆ ಸಂಚು ಆರೋಪದಡಿ ಸುಮಾರು ಹನ್ನೊಂದು ಮಂದಿಯ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಭದ್ರ ಮಾಜಿ ಕುಮಾರ ಸಂಘದ ಅಧ್ಯಕ್ಷ ಮುನಿಸ್ವಾಮಿ ಸೇರಿದಂತೆ ಒಟ್ಟು ಹನ್ನೊಂದು ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಒಂಬೈನೂರ ಇಪ್ಪತ್ನಾಲ್ಕು ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಸುಮಾರು ಎಪ್ಪತ್ತು ಮಂದಿಯನ್ನ ಪ್ರಕರಣ ವಿಟ್ನೆಸ್ ಮಾಡಿದ್ದಾರೆ ಹಲ್ಸೂರ್ ಗೇಟ್ ಪೊಲೀಸರು ಇದರಲ್ಲಿ ಅದೇ ರೀತಿಯಾಗಿ ಮೂವರು ನಾಪತ್ತೆಯಾಗಿದ್ದಾರೆ ಅಂತ ಕೂಡ ಉಲ್ಲೇಖ ಆಗಿದೆ ತಮಿಳುನಾಡಿನಿಂದ ಚಾಕು ತಂದು ಸುರೇಶ್ ಮಹೇಂದ್ರನ ಕೊಂದ್ ಹಾಕಿದ್ದ ಭದ್ರ ಈತನನ್ನ ಬಳಸ್ಕೊಂಡು ಇನ್ನೊಂದು ಹತ್ತು ಜನ ತಮ್ಮ ಬೇಳೆ ಬೇಯಿಸ್ಕೊಳಕ್ ಹೋಗಿದ್ರು ಸಂಸಾರದ ವಿಚಾರವನ್ನೆಲ್ಲ ಮುಂದಕ್ಕೆ ತಂದು